ಆಗುತ್ತೆ. ಅದಕ್ಕೆ ಮೀನು ತಗೊಂಡ್ಬಂದಿದ್ದೀನಿ ನೋಡಿ. ಇದು ಕೋರೆ ಮೀನು ಅಂತ ಹೇಳ್ತಾರೆ ಊರ್ ಕಡೆ ಎಲ್ಲ. ಇದಕ್ಕೆ ದೋಡಿ ದೋಡಿ ಅಂತ ಹೇಳ್ತಾರೆ ನೋಡಿ ಆ ಫಿಶು. ಏನು ಟರ್ಮರಿಕ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಷನ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಈ ಮೀನು ತಿನ್ನಲ್ಲ, ನನಗೆ ನಮ್ಮ ಅತ್ತೆಗೆ ತುಂಬ ಇಷ್ಟ ಈ ಮೀನು. ಅವರಿಗೆ ಬಂಗಡೆ ಮೀನು, ಬಂಗಡೆ ಗೊತ್ತಲ್ವ, ಅವ್ರಿಗೋಸ್ಕರ ಇದು ಬಂಗಡೆ ಮೀನು ತಗೊಂಡಿದ್ದೀನಿ. ಓಕೆ ಸರಿ, ಈಗ ನಾನು ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಏನೇನು ಮ್ಯಾರಿನೇಷನ್ಗೆ ಏನೇನು ಹಾಕೋದು ಅಂತ ಹೇಳಿ ತೋರಿಸ್ತೀನಿ. ಇದು ಅರಿಶಿನ ಹಾಕಿ ಕ್ಲೀನಾಗಿ ಒಂದ್ಸಲ ವಾಶ್ ಮಾಡ್ತೀನಿ. ಆಲ್ರೆಡಿ ನಾನು ವಾಟರ್ ವಾಶ್ ಮಾಡಿದ್ದೀನಿ, ಅದ್ರ ನಂತರ ಅರಿಶಿನ ಹಾಕೊಂಡ್ಬಿಟ್ಟು ನೋಡಿ ಅರಿಶಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಕಾರ್ನ್ಫ್ಲೋರ್ ಒಂದು ಸ್ಪೂನ್ ಅಷ್ಟು ಸಾಕು. ಆಮೇಲೆ ಹುಳಿ, ಹುಳಿ ನಾನು ಆಲ್ರೆಡಿ ಯಾವಾಗಲೂ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಹುಳಿಶೆಂಗ ಹುಳಿ ಇದು, ಸೊ ಎಮರ್ಜೆನ್ಸಿ ಯಾವಾಗಾದ್ರೂ ಹುಳಿ ಬೇಕಂತ ಹೇಳಿದ್ರೆ ಇದೇ ಹುಳಿ ಹಾಕ್ತೀನಿ. ಸ್ವಲ್ಪ ಹುಳಿ ಕಡಿಮೆ ಬೀಳುತ್ತೆ ಅಂತ ಅನ್ಸುತ್ತೆ, ಅದಕ್ಕೆ ಅರ್ಧ ಬಿಟ್ಟೆ. ಮೀನ್ ಫ್ರೈಗೆ ಯಾವಾಗಲೂ ಮೀನ್ ಎಷ್ಟಿರುತ್ತೆ ಅಷ್ಟು ಉಪ್ಪು ಹಾಕ್ಬಾರ್ದು, ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಯಾಕಂದ್ರೆ ಅದು ನಾವು ಮ್ಯಾರಿನೇಷನ್ ಮಾಡಿದಾಗ ಅಬ್ಸರ್ವ್ ಮಾಡುತ್ತೆ, ತುಂಬ ಸಾಲ್ಟ್ ತುಂಬ ಅಬ್ಸರ್ವ್ ಮಾಡುತ್ತೆ ಅದಕ್ಕೆ. ಆಮೇಲೆ ಚಪೆ ಆಗ್ಬಿಡುತ್ತೆ ಸ್ವಲ್ಪ, ಒಂದು ಸ್ವಲ್ಪ ಅಂದರೆ ನಾವು ಹಾಕೋಕ್ಕಿಂತ ಸ್ವಲ್ಪ 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 ಜಾಸ್ತಿ ಹಾಕ್ತೀನಿ. ಈ ಥರ ಮಾಡಿಕೊಂಡು ಅದನ್ನು ಮ್ಯಾರಿನೇಷನ್ ಮಾಡ್ಕೊಳ್ತೀನಿ ಒಂದು ಹಾಫ್ ಆನ್ ಅವರು, ಒನ್ ಅವರು. ಈಗ ಆಲ್ರೆಡಿ 8 o'clock ಆಗಿಬಿಟ್ಟಿದೆ, ಸೊ ನಾನು ಮ್ಯಾರಿನೇಷನ್ ಮಾಡೋ ಟೈಮ್ ಇಲ್ಲ. ನಾನು ಹಾಗೆ ಫ್ರೈ ಮಾಡೋ ತೋರಿಸ್ತೀನಿ. 1-10 minutes ಮ್ಯಾರಿನೇಷನ್ ಮಾಡಿಬಿಟ್ಟು ಮಾಡೋ ತೋರಿಸ್ತೀನಿ ನಿಮಗೆ. ನೋಡಿ ಕನ್ಸಲ್ ನೋಡಿ ನೆಕ್ಸ್ಟ್. ಇದು ಮಗಳೇ ಮೀನು, ಮಗಳೇ ಮೀನಿಗೂ ಅಷ್ಟೇ ಸೇಮ್ ಸೇಮ್ ಪ್ರೊಸೆಸ್, ಏನು ಚೇಂಜಸ್ ಇಲ್ಲ. ಓಕೆ, ಈಗ ಎರಡು ತವ ಇಟ್ಕೊಂಡಿದ್ದೀನಿ, ಅದರಲ್ಲೂ ಬೇರೆ ಬೇರೆ ಮೀನು ಇದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕೋದಾಗಿ. ಚಿರೋಟಿ ರವೆ ಅಂತ ಹೇಳ್ತಾರಮ್ಮ, ಆ ರವೆ ಅಂತ ತಗೋತಾ ಇದ್ದೀನಿ. ನೋಡಿ ಇದು ಮ್ಯಾರಿನೇಷನ್ ಆಗಿದ್ದಲ್ವಾ, ಮ್ಯಾರಿನೇಷನ್ ಆಗಿದೆ. ಫ್ಲೇಮ್ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ತೀನಿ. ಬೆಂಗಳೂರಲ್ಲಿ ಕಲ್ಲೂರು ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಒಂದೇ ಗೋಳಿರುತ್ತೆ, ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ. ಎಷ್ಟು ನೀವು ಒಬ್ಬರು ಒಂದು 4 piece ತಿನ್ಬೋದು, 4 piece ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಪ್ಪೆ ಸ್ಮೆಲ್ ಇರಲ್ಲ, ಈಗ ಬೇರೆ ಮೀನುಗಳೆಲ್ಲ ಸ್ವಲ್ಪ ಸ್ಮೆಲ್ ಇರಲ್ಲ, ಅದಕ್ಕೆ ಸ್ಮೆಲ್ ಇರಲ್ಲ. ಹಾಗೆ ಎಲ್ಲ ಕೇಳ್ತಾರೆ ಎಷ್ಟು ಬೇಗ ಅಡುಗೆ ಮಾಡ್ಬಿಡ್ತೀಯಲ್ಲ ನೀನು, ಎಷ್ಟು ಬೇಗ ಅಡುಗೆ ಮಾಡ್ಬಿಡ್ತೀಯಲ್ಲ, ಸ್ಪೆಷಲ್ ಮಾಡ್ತಾ ಇರ್ತೀಯ, ಯಾವಾಗ ಸ್ಪೆಷಲ್ ಏನಾದ್ರು ಮಾಡ್ತಾ ಇರ್ತೀನಿ.
ಏನು ಮಾಡ್ಬೇಕು ಮಾಡ್ತೀಯ ಅಂತ ನೋಡಿ. ನನ್ನ ಟೆಕ್ನಿಕ್ ನೋಡಿ, ಎರಡೂ ಬಂಡಿ ಇಟ್ಕೊಂಡಿದ್ವಿ, ಎರಡೂ ತವ ಇಟ್ಕೊಂಡಿದ್ವಿ, ಎರಡೂ ಒಂದೊಮ್ಮೆ ಆಗಿದ್ದೀವಿ ಅಂತ. ಇಲ್ಲಾಂದರೆ ನಮಗೆ ಒಂದೊಂದೇ ನಿಮಿಷ ಒಂದೊಂದೇ ಸಲ ಮಾಡ್ತಾ ಇರಬೇಕು, ತುಂಬ ಟೈಮ್ ತೊಗೊಳುತ್ತೆ. ಆ ಟೈಮ್ ಸೇವ್ ಮಾಡಬೇಕಂತ ಹೇಳಿದ್ರೆ ಇವಾಗ ಮೂರು ಬರ್ನರ್ ಇದೆಯಲ್ಲ ನಮ್ಮಲ್ಲಿ, ನಾನು ಮೂರು ಬರ್ನರ್ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಸೇಮ್ ತುಂಬ ಜಾಸ್ತಿ ಐತೆ. ಮಸಾಲ ಉಳಿತಿಲ್ಲ, ಏನು ಹಾಕ್ತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಮೀನಿನ ತಲೆ ಅಂತಾರಲ್ಲ ನಮ್ಮನೆ ಮೀನಿನ ತಲೆ ನಮ್ಮ ಮಕ್ಕಳ ಮತ್ತೆ ಯಾರು ತಿನ್ನಲ್ಲ. ನೋಡಿ ರವ ಸ್ವಲ್ಪ ಇಷ್ಟ ಆಗಿಲ್ಲ, ಕಣ್ಣು ಅಳತೆಯಲ್ಲಿ ಎಲ್ಲ ಕರೆಕ್ಟಾಗಿ ಹಾಕೊಂಡಿದ್ದೆ. ಇದು ಅಷ್ಟೇ, ಇದು ಸ್ವಲ್ಪ ಇಟ್ಟಿರೋದು. ಓಕೆ, ಇದು ಒಂದ್ಸಲ ಫ್ರೈ ಆಗಿದೆ ಇವಾಗ. ಇವೆರಡು ಫ್ರೈ ಆಗ್ತಾ ಇರ್ಲಿ, ಆಲ್ಮೋಸ್ಟ್ ಎಲ್ಲ ಕುಕ್ ಆಗಿದೆ. ಇವಾಗ ಸ್ವಲ್ಪ ಬೆಂದ್ರೆ ಸಾಕು ಅನ್ಸ ಅನ್ಕೋತೀನಿ.